ಗ್ರಾಮಾಂತರ ಪ್ರದೇಶದ ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಅಡಗಿರುವ ಪಠ್ಯೇತರ ಚಟುವಟಿಕೆಗಳಾದ ನಾಟಕ, ನೃತ್ಯ, ಹಾಡು ಇನ್ನಿತರ ಚಟುವಟಿಕೆಗಳಿಗೆ ಸೂಕ್ತ ವೇದಿಕೆಯನ್ನು ಸರ್ಕಾರೇತರ ಸಂಸ್ಥೆ NGO ಸುರಭಿ ಫೌಂಡೇಶನ್ ಟ್ರಸ್ಟ್ ಇತ್ತೀಚೆಗೆ ಸೂಕ್ತ ವೇದಿಕೆಯನ್ನು ನೀಡಿತ್ತು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಸೋಲೂರು ಹೋಬಳಿಯ ಗುಡೇಮಾರ್ನಹಳ್ಳಿ ಗ್ರಾಮದಲ್ಲಿನ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಆವರಣದಲ್ಲಿ ನಡೆದ ಸುರಭಿ ಚಿನ್ನದ ಸಂಭ್ರಮ 2019 ಎಂಬ ಶೀರ್ಷಿಕೆಯ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಆ ದೇವೇಗೌಡ ಚಾಲನೆ ನೀಡಿದರು. ಇನ್ನು ಇದೇ ವೇಳೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಆ ದೇವೇಗೌಡ, ಪೌರತ್ವ ಮಸೂದೆ ಕಾಯ್ದೆ ಬಗ್ಗೆ ಸಮಗ್ರ ಚರ್ಚೆ ನಡೆಯಬೇಕು. ಈ ಕಾಯ್ದೆ ಬಗ್ಗೆ ನಾನು ಮಾತನಾಡಲಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸೂಕ್ತ ವೇದಿಕೆಯಾಗಿರುವಂತಹ ಈ ಕಾರ್ಯಕ್ರಮ 22 ವಿವಿಧ ಸ್ಪರ್ಧೆಗಳಿಂದ 25 ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಸಂಸ್ಕೃತಿ ಸಂಸ್ಕಾರ ಉಳಿಬೇಕಾದ್ರೆ ನಮ್ಮ ಮಧ್ಯಮ ಕಾರಣ ಯಾವ ಸರ್ಕಾರವೇ ಮಾಡದಿರುವಂತ ಕೆಲಸವನ್ನ ಮಾಡಿದರೆ ಮುಂದೇನು ಮಾಡ್ತಾರೆ. ಆ ಸದುಪಯೋಗವನ್ನ ಪಡ್ಕೊಂಡು ಸಮಾಜದಲ್ಲಿ ಒಳ್ಳೆ ಕೆಲಸವನ್ನು ನೀವೆಲ್ಲ ಮಾಡಬೇಕು. ನಾನು 3 ಪ್ರೋಗ್ರಾಮ್ಗಳು ನೋಡಿದೆ, ಮಲೆ ಮಾದೇಶ್ವರನ ಕುಣಿತ, ಜಾನಪದ ಕುಣಿತ, ಗೆಜ್ಜೆ ಕುಣಿತ, ಸುರಭಿ ಆಟಲ ಹುಡುಗರು ವಿದ್ಯಾರ್ಥಿಗಳು ಮಾಡಿದಂಥದ್ದು. ನಿಜವಾಗ್ಲೂ ನಮ್ಮ ಬೆಂಗಳೂರು ನಮ್ಮ ಪಕ್ಕದಲ್ಲೂ ನಮ್ಮ ಸ್ನೇಹಿತರು ಹೇಳ್ತಿದ್ರು, ನಮ್ಮ ಮಕ್ಕಳಿಗೆ ಎಷ್ಟೇ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅವ್ರು ತೆಗೆಯಲ್ಲ, ಅವ್ರ ಶಕ್ತಿನೇ ಇರೋದಿಲ್ಲ ಅಂತ. ಅದು ನಿಜ. ಇವರಲ್ಲಿರುವ ಗುಪ್ತವಾಗಿ ಅಡಗಿರುವಂತ ಪ್ರತಿಭೆಯನ್ನ ನಿಜವಾಗಿ ನಮ್ಮ ಸುರಭಿ ಫೌಂಡೇಶನ್ ಅವರು ಈ ಕೆಲಸಗಳನ್ನ ಮಾಡಿದಾರಲ್ಲ, ಅದೇ ನಾನು ಈಗಾಗಲೇ ಹೇಳಿದೆ. ಬೆಂಗಳೂರಿನಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ನೀವು ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬರ್ಬೇಕು ಅಂತ. ಇದನ್ನು ವ್ಯವಸ್ಥೆ ಮಾಡಿದಂತ ಎಲ್ಲ ಸುರಭಿ ಫೌಂಡೇಶನ್ ಅವರಿಗೆ, ನಮ್ಮ ಶಾಲೆಯ ದೈಹಿಕ ಮತ್ತು ಮುಖ್ಯೋಪಾಧ್ಯಾಯರುಗಳಿಗೆ ನಂತರ ಸುರಭಿ ಫೌಂಡೇಶನ್ ಟ್ರಸ್ಟ್ನ ನಿರ್ದೇಶಕ ಡಾಕ್ಟರ್ AS ಪಾಟೀಲ್ ಮಾತನಾಡಿ, 4 ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಜ್ಞಾನವೃದ್ಧಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಉಳಿಸುವುದು ಹಾಗೂ ನಮ್ಮ ಉದ್ದೇಶವಾಗಿದೆ. ಹಾಗೂ ಗ್ರಾಮಾಂತರ ಶಾಲೆಗಳಿಗೆ ಕಂಪ್ಯೂಟರ್, ಪ್ರಾಯೋಗಿಕ ಸಲಕರಣೆ ಇನ್ನಿತರ ವಸ್ತುಗಳನ್ನು ನಮ್ಮ ಸಂಸ್ಥೆಯಿಂದ ನೀಡಿದ್ದೇವೆ ಎಂದು ತಿಳಿಸಿದ್ದಿಷ್ಟು. ಕಳೆದ 14 ವರ್ಷಗಳಿಂದ ಪ್ರಾರಂಭಗೊಂಡಿದೆ. ಕಳೆದ 4 ವರ್ಷಗಳಿಂದ ಮಾಗಡಿ ತಾಲೂಕಿನಲ್ಲಿ ಶಾಲೆಯಿಂದ ಹೊರಗುಳಿದಂಥ ಮಕ್ಕಳಿರ್ಬೋದು ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು, ಅವರಲ್ಲಿರುವಂಥ ಪ್ರತಿಭೆಯನ್ನು ಹೊರಗಡೆ ತರಬೇಕನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಸುಮಾರು 25 ಶಾಲೆಗಳಿಂದ 800 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳಲ್ಲಿ ಅಡಗಿರುವಂಥ ಪ್ರತಿಭೆಯನ್ನು ಹೊರಗಡೆ ಜಗತ್ತಿಗೆ ಪರಿಚಯ ಮಾಡಿಸುವಂಥ ಒಂದು ಕಾರ್ಯಕ್ರಮ ಇದು. ಸರ್, ಏನೇನು ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ರೆ, ಯಾವ್ಯಾವ ಕ್ರೀಡಾಕೂಟಗಳಿತ್ತು? ಸುಮಾರು 22 ಇವೆಂಟ್ಸ್ಗಳಿದ್ವು, ಬೇರೆ ಬೇರೆ ಕಾರ್ಯಕ್ರಮಗಳಿದ್ದು. ಅದರಲ್ಲಿ ಆಲೂಗಡ್ಡೆ ಊಟ ಇರ್ಬೋದು, ಆಮೇಲೆ ಹೆಣ್ಮಕ್ಳಿಗೆ ಸ್ಕಿಪ್ಪಿಂಗ್ ಇರ್ಬೋದು, ಹೆಣ್ಮಕ್ಳಿಗೆ ಕಬಡ್ಡಿ ಇತ್ತು, ಹುಡುಗರಿಗೆ ವಾಲಿಬಾಲ್ ಇತ್ತು, ಹಾಗೆ ನೆನಪಿನ ಶಕ್ತಿ ಇರುವಂಥ ಕಾರ್ಯಕ್ರಮ ಇತ್ತು, ಮತ್ತು ವಿಜ್ಞಾನ ಮಾದರಿ ಕಾರ್ಯಕ್ರಮ ಇತ್ತು. ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಆಯಾಮಗಳ ಆಟಗಳನ್ನು ಇಲ್ಲಿ ಜೋಡಿಸಿದ್ವಿ. ಇನ್ನು ಇದೇ ವೇಳೆಯಲ್ಲಿ ಉತ್ತಮ ನಿರ್ವಹಣೆ ತೋರಿದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಈ ವೇಳೆಯಲ್ಲಿ ನೆಲಮಂಗಲ ಭಾಜಪ ನೂತನ ಅಧ್ಯಕ್ಷ ಹೇಮಂತ್ ಕುಮಾರ್, ಮಾಗಡಿ BO ಸಿದ್ದೇಶ್ವರ್, ಸುರಭಿ ಟ್ರಸ್ಟ್ನ ನಾಗರಾಜಯ್ಯ, ಸಿದ್ದರಾಜು, ಶ್ರೀನಿವಾಸ್, ಮಂಗಳ, ಪಾಟೀಲ್, ಪ್ರಭು, ಉಮಾಶಂಕರ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಭವಾನಿ ನ್ಯೂಸ್ ಕನ್ನಡ, ಗುಡೇಮಾರನಹಳ್ಳಿ, ಸೋಲೂರು.